ಕೊಲೆಗಳನ್ನು ನಾನೇ ಮಾಡಿದೆ ಅಂತ ಕೋರ್ಟಲ್ಲಿ ನನಗೆ ಶಿಕ್ಷೆ ಕೊಟ್ಟರು. ಈ ಮಗು ನೋಡಿದ ಕೂಡಲೇ ನನ್ನ ಮಗು ನನಗೆ ಜ್ಞಾಪಕಕ್ಕೆ ಬಂದ್ಬಿಡ್ತು. ಅದಕ್ಕೆ ಸಾರಿ ಪ್ರಭಾ, ವಿಷಯ ತಿಳಿದೆ, ನಾನು ನಿನ್ನ ಮನಸ್ಸು ನೋಯಿಸ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಇನ್ಮೇಲೆ ಯಾವತ್ತೂ ಹೀಗೆ ಮಾತಾಡೋದಿಲ್ಲ. ಪಾಪ, ಈ ಮಗುನ ಕಳ್ಕೊಂಡಿರೋ ತಾಯಿ ಅದೆಷ್ಟು ಸಂಕಟ ಪಡ್ತಿದ್ದಾಳೋ. ನಾನು ಹೇಳ್ತೀನಿ, ನನ್ನ ಹೆಸರು ನಂದಿನಿ ಅಂತ. ನಂದಿನಿ, ಬ್ಯೂಟಿಫುಲ್ ಹೆಸರು. ಹೆಸರು ಜೈಲಿನಿಂದ ನಿಮ್ಮನ್ನ ಬಿಡುಗಡೆ ಮಾಡಿಸಿದ್ದು ನಾನೇ. ನಿಮ್ಮಿಂದ ನನಗೊಂದು ಕೆಲಸ ಆಗ್ಬೇಕು. ಮೇಡಮ್, ಕೆಲಸದ ಮಾತು ಆಮೇಲಿರ್ಲಿ, ಮೊದಲು ಮಗುನ ಕೊಡಿ. ನೋ, ನಿಮಗೆ ಮಗು ಬೇಕಾದ್ರೆ ಮೊದಲು ನನ್ನ ಕೆಲಸ ಮಾಡಿಕೊಡ್ಬೇಕು. ಇದು ಆರ್ಡರ್ ಅಲ್ಲ, ರಿಕ್ವೆಸ್ಟ್. ಲುಕ್ ಮೇಡಮ್, ಆ ಮಗು ಒಬ್ಬ ಪೊಲೀಸ್ ಆಫೀಸರ್ದು. ಎಸ್, ಐ ನೋ ಇಟ್. ಅಕ್ಕ, ನಿನಗ್ ಮಗ ಬೇಕು ಅಂತಂದ್ರೆ ಯಾವ್ದಾದ್ರೂ ಅನಾಥಾಶ್ರಮಕ್ಕೆ ಹೋಗಿ ಒಳ್ಳೆ ಮಗ ತಂದ್ಕೊಡ್ತೀನಿ. ಈ ಪೊಲೀಸ್ ಮಗನ್ ಬಿಟ್ಬಿಡಕ್ಕ. ಮಗು ಜೊತೆ ನಿಮ್ಗೆ ಎಷ್ಟು ಹಣ ಬೇಕಾದ್ರೂ ನಾನು ಕೊಡ್ತೀನಿ, ನನ್ನ ಕೆಲಸ ಮಾಡ್ಕೊಡಿ. ಆಯ್ತಕ್ಕ. ಯಾಕ ಯಾಕೋ ಒಂದ್ ಅಗ್ಗನೂ ಬಿಂದಿಗೆ ಕೊಟ್ಬಿಡು, ನಾನು ನೀರ್ ಸೇದ್ ಹಾಕ್ಬಿಡ್ತೀನಿ. ಇವ್ರಿಗೆ ಪಾತ್ರೆ ತೋರಿಸ್ಬಿಡು, ಪಾತ್ರೆ ಚಂದಾಗ್ ತೊಳೆದು ಬಿಡ್ತಾರೆ. ಅವ್ರಿಗೆ ರುಬ್ಬಕ್ಕಲ್ ತೋರಿಸು, ಚಂದಾಗ ರುಬ್ಬು ಕೊಟ್ಬಿಡ್ತಾರೆ. ನೋಡಿ, ಆ ಕೆಲಸ ಮಾಡೋಕೆ ನನ್ನ ಹತ್ರನೇ ಬೇಕಾದಷ್ಟು ಜನ ಇದ್ದಾರೆ. ಅದೇನ್ ಕೆಲಸ ಹೇಳಮ್ಮ? ಮಾಡ್ಕೊಡ್ತೀವಿ ಅಂತ ಮಾತು ಕೊಟ್ರೆ ಕೆಲಸ ಏನು ಅಂತ ಆಮೇಲೆ ಹೇಳ್ತೀನಿ. ಓಕೆ, ನಿಮಗೆ 24 hours ಟೈಮ್ ಕೊಡ್ತೀನಿ. ಮೂವರೇ ಯೋಚನೆ ಮಾಡಿ ನಾಳೆ ನಿಮ್ ತೀರ್ಮಾನ ಹೇಳಿ. ನೀವು ಹೋಗ್ಲಿಲ್ವಾ? ಅದು ಅವರು ಒಬ್ಬರಿಗೆ ಮಗು ಬೇಕು, ಇನ್ನೊಬ್ಬರಿಗೆ ಹಣ ಬೇಕು. ನಿಮಗೇನು ಬೇಡವಾ? ನನಗ ಕೇಳಿ, ನಿಜವಾಗ್ಲೂ ಕೊಡ್ತೀರಾ? ನಿಜವಾಗ್ಲೂ ಕೊಡ್ತೀನಿ. ನನಗೆ ನೀವು ಬೇಕು. ಥ್ಯಾಂಕ್ ಯು ಅಶೋಕ್, ನಿಮ್ ಮೇಲಿನ ಪ್ರೀತಿಯಿಂದಾನೆ ಜೈಲಿನಿಂದ ನಿಮ್ಮನ್ನು ಬಿಡಿಸಿದ್ದು. ಐ ಲವ್ ಯು ನಂದಿನಿ. ಐ ಲವ್ ಯು. ಇನ್ನೊಂದ್ಸರಿ ಹೇಳಿ. ಐ ಲವ್ ಯು.